ಮುಂಬೈನಲ್ಲಿ ಭಾರಿ ಗಾಳಿ ಮಳೆಗೆ ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ. ಬೃಹತ್ ಜಾಹೀರಾತು ಫಲಕ ಬಿದ್ದು ಈ ವೇಳೆ ಹಲವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 74 ಜನ ಗಾಯಗೊಂಡಿದ್ದಾರೆ. ಮುಂಬೈನಲ್ಲಿ ಭಾರಿ ಗಾಳಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದ್ದು ಬೃಹತ್ ಜಾಹೀರಾತು ಫಲಕವೊಂದು ಬಿದ್ದ ಪರಿಣಾಮ 14 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 74 ಜನ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೆಟ್ರೋಲ್ ಪಂಪ್ ಮೇಲೆ ಜಾಹೀರಾತು ಫಲಕ ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದ್ದು 14 ಮಂದಿ ಮೃತಪಟ್ಟಿದ್ದಾರೆ. ಘಾಟ್ಕೋಪರ್ ಪ್ರದೇಶದ ಚೆಡ್ಡಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಪಂಪ್ ಮೇಲೆ ಜಾಹೀರಾತು ಫಲಕ ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದೆ. ಪೆಟ್ರೋಲ್ ಪಂಪ್ ಮೇಲೆ 100 ಅಡಿ ಎತ್ತರದ ಫಲಕ ಬಿದ್ದಿರುವಂಥದ್ದು, ಧೂಳು ಸಹಿತ ಭಾರಿ ಬಿರುಗಾಳಿ ಮಳೆ ಸುರಿದಿರುವಂಥದ್ದು. ಪೆಟ್ರೋಲ್ ಪಂಪ್ ಮೇಲೆ ಬಿದ್ದ 100 ಅಡಿ ಎತ್ತರದ ಫಲಕ, ಈ ಸಂದರ್ಭದಲ್ಲಿ ಧೂಳು ಸಹಿತ ಭಾರಿ ಬಿರುಗಾಳಿ ಎದ್ದಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಭಾರೀ ಗಾತ್ರದ ಒಂದು ಜಾಹೀರಾತು ಫಲಕ ಬಿದ್ದ ಪರಿಣಾಮ ಈ ವೇಳೆ ಹಲವು ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ಸುಮಾರು 14 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸಹಜವಾಗಿಯೇ ಜಾಹೀರಾತು ಫಲಕಗಳ ಕುರಿತು ಆತಂಕ ಸೃಷ್ಟಿಯಾಗ್ಬಿಡುತ್ತೆ. ಅದು ಭಾರೀ ಪ್ರಮಾಣದ ಭಾರ ಇರುವಂಥ ಜಾಹೀರಾತು ಫಲಕಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಮತ್ತು ಅವುಗಳು ಶಿಥಿಲಾವಸ್ಥೆ ತಲುಪಿರ್ತಾವ, ಅದರ ಕುರಿತಾಗಿ ಯಾರೂ ಕೂಡ ಗಮನ ಹರಿಸೋದೇ ಇಲ್ಲ. ಮುಂಬೈನಲ್ಲಾಗಿರುವಂಥ ಈ ದುರಂತ ಎಚ್ಚರಿಕೆಯ ಕರೆಗಂಟೆಯೂ ಹೌದು. ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ.